ಮಾಧ್ಯಮ ಇತಿಹಾಸದಲ್ಲೇ ಇಂಥ ಒಂದು ಬೆಳವಣಿಗೆ ಯಾವತ್ತೂ ಕೂಡ ನೀವು ಕಂಡಿರಲಿಕ್ಕಿಲ್ಲ ಅಂತ ಒಂದು ಬೆಳವಣಿಗೆ ಇದೀಗ ರಾಜ್ ನ್ಯೂಸ್ ಕಾಣ್ತಾ ಇದೆ. ಸುದ್ದಿ ಬಿತ್ತರಿಸಿದ ಅಲ್ಲ, ಬಿತ್ತರಿಸಬೇಕಾದ್ರೇನೆ ಒಂದು ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ರಾಜ್ ನ್ಯೂಸ್ ನ ಈ ಮಹಾ ಅಭಿಯಾನಕ್ಕೆ. ಸುದ್ದಿ ಬಿತ್ತರಿಸಿದ ಕೆಲವೇ ಕೆಲವು ನಿಮಿಷಗಳಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ್ರು ಅಧಿಕಾರಿಗಳು. ಇದು ರಾಜ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ರಾಜ್ ನ್ಯೂಸ್ ಕ್ಯಾಮ್ರಾ ನೋಡ್ತಿದ್ದಂತೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಚಾಮರಾಜಪೇಟೆಯ ಹೆರಿಗೆ ಆಸ್ಪತ್ರೆ ಬಗ್ಗೆ ಇದೀಗ ತಾನೇ ಸುದ್ದಿ ಮಾಡ್ತಾ ಇದ್ದೀವಿ, ಸುದ್ದಿ ಬಿತ್ತರಿಸ್ತಾ ಇದ್ದೀವಿ. ಇನ್ನೂ ಕೂಡ ಬಿತ್ತರಿಸಿದ ಬಳಿಕ ಅಲ್ಲ, ಬಿತ್ತರಿಸ್ತಿರ್ಬೇಕಾದ್ರೇನೆ ಸುದ್ದಿ ಹೋಗ್ತಾ ಇರಬೇಕಾದ್ರೆ ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ರಾಜ್ ನ್ಯೂಸ್ಗೆ. ಇದು ರಾಜ್ ನ್ಯೂಸ್ಗೆ ಸಿಕ್ಕಂತ ಹೆಮ್ಮೆಯ ಸ್ಪಂದನೆ. ಇದು ರಾಜ್ ನ್ಯೂಸ್ ಹೆಮ್ಮೆ. ಸುದ್ದಿ ಬಿತ್ತರಿಸಿದ ಕೆಲವೇ ಕೆಲವು ನಿಮಿಷಗಳಲ್ಲಿ ಈಗ ತಾನೇ ಸುದ್ದಿ ಹೋಗ್ತಾ ಇದೆ. ಏನ್ ಮಾಡ್ತಾ ಇದೆ ಸರ್ಕಾರ, ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ ಅಂತೇಳಿ ಕೇಳಿದ್ವಿ. ವೆರಿ ಗುಡ್, ಇಂಥ ಒಂದು ಸ್ಪಂದನೆ ಬೇಕು ನಮಗೆ. ಇದೇ ನಮಗೆ ಶಕ್ತಿ ಮತ್ತು ಇದೇ ನಮಗೆ ಸ್ಫೂರ್ತಿ. ಚಾಮರಾಜಪೇಟೆ ಆಸ್ಪತ್ರೆಯ ಬಗ್ಗೆ ವರದಿ ಮಾಡ್ತಾ ಇದ್ದೀವಿ. ಹಲವು ವರ್ಷಗಳಿಂದ ಪಾಡು ಬಿದ್ದಿರುವಂತ ಕಟ್ಟಡವಾಗಿ ಉಳಿದೋಗಿದೆ. ಸರಿಯಾಗಿ ಚಿಕಿತ್ಸೆಗೆ ಬೇಕಾಗಿರುವಂತ ಸಿಬ್ಬಂದಿಯ ಕೊರತೆ ಇದೆ. ಕಟ್ಟಡದ ಒಂದು ಕಟ್ಟಡದ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಪಾಳು ಬಿದ್ದ ಕಟ್ಟಡದ ತರ ಇತ್ತು. ನಿರ್ವಹಣೆ ಸರಿಯಾಗಿ ಆಗಿರಲಿಲ್ಲ. ಅದೆಲ್ಲವನ್ನ ಕೂಡ ಬಿತ್ತರಿಸ್ತಾ ಇದ್ದೀವಿ. ರಾಜ್ ನ್ಯೂಸ್ ವರದಿಗಾರರು ಅಲ್ಲಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ರು. ರಿಯಾಲಿಟಿ ಚೆಕ್ ಮಾಡುವಂತ ಸಂದರ್ಭದಲ್ಲಿ ರಾಜ್ ನ್ಯೂಸ್ ನ ಕ್ಯಾಮರಾ ಅಲ್ಲಿ ಕಾಣಿಸಿದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ದೌಡಾಯಿಸಿದ್ರು ಅಧಿಕಾರಿಗಳು, ಕೂಡಲೇ ಎಚ್ಚೆತ್ತಿರುವಂತಹ ಅಧಿಕಾರಿಗಳು. ಇದೀಗ ರಾಜ್ ನ್ಯೂಸ್ ನ ಈ ಸುದ್ದಿಗೆ ಸ್ಪಂದಿಸ್ತಾ ಇದ್ದಾರೆ. ವೆರಿ ಬಿಗ್ ಇಂಪ್ಯಾಕ್ಟ್ ಇದು. ಮಾಧ್ಯಮ ಇತಿಹಾಸದಲ್ಲಿ ಯಾರಿಗೂ ಕೂಡ ಈ ರೀತಿಯ ಇಂಪ್ಯಾಕ್ಟ್ ಸಿಕ್ಕಿರ್ಲಿಕ್ಕಿಲ್ಲ, ಈ ರೀತಿಯ ಸ್ಪಂದನೆ ಸಿಕ್ಕಿರ್ಲಿಕ್ಕಿಲ್ಲ. ಈಗ ರಾಜ್ ನ್ಯೂಸ್ಗೆ ಅಂಥದ್ದೊಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಸಿಕ್ಕಿದೆ. ಇದು ರಾಜ್ ನ್ಯೂಸ್ನ ವಿಶೇಷ ಅಭಿಯಾನಕ್ಕೆ ಸಿಕ್ಕಂತ ಸ್ಪಂದನೆ. ಎಸ್, ಸುದ್ದಿಯನ್ನ ಬಿತ್ತರಿಸ್ತಿದ್ದ ಹಾಗೆ ರಾಜ್ ನ್ಯೂಸ್ಗೆ ಸಿಕ್ತು ಒಳ್ಳೆ ರೆಸ್ಪಾನ್ಸ್. ಇದು ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಈಗ ರಾಜ್ ನ್ಯೂಸ್ ಯಾವ ಆಸ್ಪತ್ರೆಯ ಬಗ್ಗೆ ಇದೀಗ ತಾನೇ ಬ್ರೇಕ್ಗೂ ಮುಂಚೆ ನಾವು ಮಾತನಾಡ್ತಾ ಇದ್ವಿ, ಬ್ರೇಕ್ಗೂ ಮುಂಚೆ ನಾವು ಸುದ್ದಿಯನ್ನು ಕೊಡ್ತಾ ಇದ್ವಿ. ಆದರೆ ಒಂದು ಬ್ರೇಕ್ ಮುಗಿಸ್ಕೊಂಡು ಹಿಂಗೆ ಬರೋದ್ರೊಳಗೆ ಅಲ್ಲಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ, ಅಲ್ಲಿಗೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಇದು ಆ್ಯಕ್ಚುಲಿ ಬೇಕಾಗಿರೋದು. ಇದು ರಾಜ್ ನ್ಯೂಸ್ ಇದೀಗ ಅಪೇಕ್ಷಿಸ್ತಾ ಇರುವಂಥದ್ದು. ಸೊ ವೆಂಕಟೇಶ್ ಈಗಾಗಲೇ ಆ ಸ್ಥಳದಲ್ಲಿ ದೌಡಾಯಿಸಿ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಏನು ಕೊಟ್ಟರು, ಈಗ ನಮಗೆ ನೇರ ಸಂಪರ್ಕಕ್ಕೆ ಅಲ್ಲಿಂದ ಸಿಗ್ತಾ ಇದ್ದಾರೆ ವೆಂಕಟೇಶ್. ಆಸ್ಪತ್ರೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು, ಈಗ ಸ್ಪಂದಿಸ್ತಾ ಇದ್ದಾರೆ. ರಾಜ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಇದು. ವೆಂಕಟೇಶ್ ಜಾಯ್ನ್ ಆಗಿದ್ದೀರಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ವೆಂಕಟೇಶ್? ವೆಂಕಟೇಶ್ ಎಡಿಟರ್ ಸರ್ ಇದ್ದಾರೆ. ಇದೀಗ ತಾನೇ ನಾವು ಆ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ, ಅದರ ಬೆನ್ನಲ್ಲೇ ಈಗ ನಮ್ಗೆ ಅದು ಬಿಗ್ ಇಂಪ್ಯಾಕ್ಟ್ ಆಗಿ ಸಿಕ್ಕಿದೆ. ಎಡಿಟರ್ ಸರ್ ಶ್ರೀನಿವಾಸ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತನಾಡಿ. ವೆಂಕಟೇಶ್, ನೀವು ಹೋದಾಗ ಯಾವ ಸ್ಥಿತಿ ಇತ್ತು, ಈಗ ಪ್ರಮುಖವಾಗಿ ಯಾರೆಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ, ಏನಾಗ್ತಾ ಇದೆ ಪ್ರಸ್ತುತವಾಗಿ ಆಸ್ಪತ್ರೆಯಲ್ಲಿ? ಹೆರಿಗೆ ಆಸ್ಪತ್ರೆ, ನಾವು ಶನಿವಾರ ಮತ್ತೆ ಇಲ್ಲಿ ವರದಿಯನ್ನು ಮಾಡಿದ್ರೆ ಇಲ್ಲಿ ಬಂದಂತ ಸಿಬ್ಬಂದಿಗಳನ್ನು ಕೂಡ ಕೇಳಿದಾಗ ಆಸ್ಪತ್ರೆಯ ಸ್ಥಿತಿಗತಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಬಹಳ ಕಷ್ಟದಿಂದ ಹೇಳ್ಕೊಡ್ತಾರೆ. ಸೊ ಅದ ನಂತರ ಇಲ್ಲಿದ್ದಂತಹ ಮೊದಲಿಗೆ ಇದ್ದಂತಹ ಒಂದು ಹೆರಿಗೆ ಆಸ್ಪತ್ರೆ ಏನಿತ್ತು ಈಗ ಅದನ್ನ ಡೆಮೊಲೇಷನ್ ಮಾಡ್ಬೇಕಂತ ಹೇಳಿ ಹೇಳ್ತಾ ಇರುವಂತದ್ದು. ಸೊ ಡೆಮೊಲೇಷನ್ ಹಾಳ್ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಅದಕ್ಕೆ ಮೊದಲು ಈ ಆಸ್ಪತ್ರೆಯಲ್ಲಿ ಸೊ ಒಂದಷ್ಟು ಚಿತ್ರಣ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಆಸ್ಪತ್ರೆ ಒಳಗಡೆ ಎಂಟ್ರಿ ಆದ್ಮೇಲೆ ಮೇಲೆ ಹೋಗೋದಕ್ಕೆ ಒಂದಷ್ಟು ಟೆರೆಸ್ ಇದೆ. ಸೊ ಆ ಮೆಟ್ಟಿಲುಗಳ ಮುಖಾಂತರವಾಗಿ ಮೇಲೆ ಹೋಗ್ಬೇಕು. ಮೇಲೆ ಯಾಕೆ ನಾವೀಗ ಮೊದಲಿಗೆ ಚಿತ್ರಣವನ್ನ ತೋರಿಸ್ತಿದ್ವಿ ಅಂತ ಹೇಳಿದ್ರೆ, ಈ ಒಂದು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆದಂತ ಅಂದ್ರೆ ಕಟ್ಟಡವನ್ನ ಶಂಕುಸ್ಥಾಪನೆ ಮಾಡಿ ಆಸ್ಪತ್ರೆ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ಆಸ್ಪತ್ರೆ ಗುಣಮಟ್ಟದ ಬಗ್ಗೆ ಒಂದು ಒಳ್ಳೆಯ ಸರ್ಟಿಫಿಕೇಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಇದು ನೂರಾರು ವರ್ಷಗಳ ಕಾಲ ಇದು ಬಾಳಿಕೆ ಬರುವಂತಹದ್ದು ಅಂತ ಹೇಳಿ. ಸೊ ತದನಂತರ ಅದನ್ನ ನಾವು ನೋಡ್ತಾ ಹೋದ್ರೆ ಈ ಆಸ್ಪತ್ರೆಯಲ್ಲಿ ಇದ್ದಂತಹ ಒಂದು ಏನು ಮೈಂಟೆನೆನ್ಸ್ ಇತ್ತು, ಸೊ ಅದನ್ನೆಲ್ಲವನ್ನು ಕೂಡ ಗಾಳಿಗೆ ತೀರಿರುವಂತದ್ದು. ಈಗ ಮೊದಲಿಗೆ ನಾವು ವರದಿ ಮಾಡಬೇಕು ಬಂದಂತ ವೇಳೆಯಲ್ಲಿ ಈ ಆಸ್ಪತ್ರೆಯ ಮೇಲೆ ಸಾಕಷ್ಟು ಮಳೆ ನೀರು ಬಂದಂತಹ ಟೈಮ್ನಲ್ಲಿ ಇಲ್ಲಿದ್ದಂಥದನ್ನೆಲ್ಲ ಕೂಡ ಮಳೆ ನೀರೆಲ್ಲ ಒಳಗಡೆ ಹೋಗಿ
ಕಟ್ಟಡ ಕುಸಿದ ಅವಸ್ಥೆಗೆ ಹೋಗುತ್ತೆ. ಸೊ ಇದನ್ನ ಡೆಮಾಲಿಷನ್ ಮಾಡಬೇಕಂತ ಹೇಳಿ ಬಿಜೆಪಿ ಕೂಡ ಆರ್ಡರ್ ಮಾಡಿದಂತೆ. ಸೊ ಆರ್ಡರ್ ಮಾಡಿದ ನಂತರ ಅದಕ್ಕೆ ಬೇಕಾದಂತಹ ಏನೋ ಒಂದು ಪಬ್ಲಿಕ್ ಕೋರ್ ಸಮಿತಿಯನ್ನು ಮಂಜೂರು ಮಾಡ್ಕೊಳ್ಬೇಕಂದ್ರೆ ಈ ಆಸ್ಪತ್ರೆಯ ಒಂದು ನಿರ್ವಹಣೆ ಬಗ್ಗೆ ಅಥವಾ ಅಭಿವೃದ್ಧಿ ಅದರ ಬಗ್ಗೆ ಕೂಡ ಅಜಸ್ತನ್ಯ ಪಬ್ಲಿಕ್ ಕೋರ್ ಸಮಿತಿಯನ್ನು ಮಾಡಬೇಕು. ತದನಂತರ ಒಂದು ಇಂಜಿನಿಯರ್ಗಳಿಂದ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಳ್ಬೇಕು, ಷರತ್ತುಬದ್ಧ ನಿಯಮಾವಳಿಗಳನ್ನು ಕೂಡ ಪಡ್ಕೊಳ್ಬೇಕಾಗುತ್ತೆ. ಸೊ ಈ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಅಧಿಕಾರಿಗಳು ಇಲ್ಲಿ ತಂತಹ ಒಂದು ಹೆರಿಗೆ ಆಸ್ಪತ್ರೆಯನ್ನ ಬಾಬು ಜಗಜೀವನರಾಮ ನಗರ ಏನಿದೆ ಸೊ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಮೊದ್ಲೇ ಅಲ್ಲೇ ಈಗಾಗಲೇ ಒಂದು ಆಸ್ಪತ್ರೆ ಕೂಡ ಒಂದು ಹೆರಿಗೆ ಆಸ್ಪತ್ರೆ ಕೂಡ ಇತ್ತು. ಸೊ ಅದನ್ನ ಡೆಮೊಲೇಷನ್ ಮಾಡಿದ್ದಾರೆ, ಅದನ್ನ ಶಂಕುಸ್ಥಾಪನೆ ಮಾಡಿದ್ರೆ ಬಿಲ್ಡಿಂಗ್ ಅನ್ನ ಕಟ್ಟಿದೆ, ಇಲ್ಲಿ ತಂತಹ ಹೆರಿಗೆ ಆಸ್ಪತ್ರೆಯನ್ನ ಅಲ್ಲಿಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಜನರಲ್ ನ ಒಂದು ಆಸ್ಪತ್ರೆ ಏನಿದೆ ಸೊ ಆ ಒಂದು ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್ ಅನ್ನ ಸಪರೇಟ್ ಆಗಿ ಮಾಡಿರುವಂತದ್ದು ಅಂದ್ರೆ ಈಗ ನವಜಾತ ಶಿಶುಗಳು ಆದಂತ ಸಂದರ್ಭಗಳಲ್ಲಿ ಅವರಿಗೆ ಸಾಕಷ್ಟು ಹೈಜೆನಿಕ್ ಆಗಿರುವಂತಹದ್ದು ಬೇಕು, ವ್ಯವಸ್ಥಿತವಾದಂತಹ ಒಂದು ಸಲಕರಣೆಗಳು ಬೇಕಾಗುತ್ತೆ. ಈ ಜನರಲ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಎಲ್ಲಾ ತರದ ರೋಗಿಗಳು ಜನಗಳು ಎಲ್ಲರೂ ಕೂಡ ಬರ್ತಾರೆ. ಸೊ ಈ ಎರಡನ್ನು ಸಪರೇಟ್ ಮಾಡಿ ನೋಡ್ಬೇಕಾಗುತ್ತೆ. ಆದ್ರೆ ಈಗ ಯಾವ್ದನ್ನು ಕೂಡ ನೋಡಿದಂತಹ ವೈದ್ಯ ಅಧಿಕಾರಿಗಳು ಎರಡನ್ನು ಕೂಡ ಮರ್ಜ್ ಮಾಡಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಅನ್ನ ಈಗ ಡೆಮಾಲಿಷನ್ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ ನ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಈಗ ಇಲ್ಲಿ ಅಧಿಕಾರಿಗಳು ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕಾದಂತಹ ಬಿಬಿಎಂಪಿ ಸಿಬ್ಬಂದಿಗಳು ಯಾರು ಕೂಡ ಬಂದಿಲ್ಲ. ನಾವು ವರದಿಯನ್ನು ಮಾಡಿದ ನಂತರ ಎಚ್ಚೆತ್ತಂತ ಬಿಬಿಎಂಪಿ ಸಿಬ್ಬಂದಿಯನ್ನು ಕೂಡ ಕಳಿಸಿ ಇಲ್ಲಿ ಕಟ್ಟಡದ ಮೇಲೆ ಈಗ ಒಬ್ಬ ಅಧಿಕಾರಿಯನ್ನ ಅಂದ್ರೆ ಅದು ಸ್ವಚ್ಛತಾ ಕಾರ್ಯವನ್ನು ಮಾಡುವಂತಹ ಒಂದು ಸಿಬ್ಬಂದಿಯನ್ನು ಕಳಿಸಿ ಮೇಲೆ ಇರುವಂತಹ ಈ ಎಲ್ಲಾ ಕಸ ಮತ್ತು ಮರದ ಇದೇನಿದೆ ಅದನ್ನ ತೆಗಿಬೇಕಂತ ಹೇಳಿ ಸ್ವಚ್ಛತೆಯನ್ನು ಮಾಡೋದಕ್ಕೆ ಕಳೆ ಕಳಿಸಿದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ ಪಾಪ ನಮ್ಗೆ ಇದುವರೆಗೂ ಕೂಡ ಬಂದಿಲ್ಲ. ಈಗ ನೀವು ಬಂದು ಹೋದ ನಂತರ ಯಾರೋ ಅಧಿಕಾರಿಗಳು ತಿಳಿಸಿರ್ಬೇಕು ಸರ್, ಹಾಗಾಗಿ ಇಲ್ಲಿ ಬಂದಿದ್ದಾರೆ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಆಸ್ಪತ್ರೆಯ ಸುತ್ತ ಕೂಡ ಸುಮಾರು ಬೃಹತ್ ಗಾತ್ರದ ಒಂದು 10-15 ಮರಗಳು ಕೂಡ ಇದೆ. ಈ ಮರದ ಒಂದು ಬೇರುಗಳು ಏನಿದೆ ಆ ಬೇರುಗಳು ಆಸ್ಪತ್ರೆ ಒಳಭಾಗದಲ್ಲಿ ಬಂದು ಆ ಒಂದು ಕಟ್ಟಡಕ್ಕೆ ಏನಾದ್ರೂ ಎಫೆಕ್ಟ್ ಆಗಿದ್ರೆ ಹಾಗೂ ಮಳೆ ಬಂದಂತ ಟೈಮ್ನಲ್ಲಿ ಮಳೆಯ ನೀರು ಸರಿಯಾಗಿ ಹೊರ ಹೋಗದೆ ಇದ್ದಂತಹ ಟೈಮ್ನಲ್ಲಿ ಆ ಒಂದು ಕಟ್ಟಡ ಶಿಥಿಲ ಅವಸ್ಥೆ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಬಿಲ್ಡಿಂಗ್ ಅನ್ನ ಡೆವಲಪ್ಷನ್ ಮಾಡಬೇಕು ಅನ್ನೋದು ಕೂಡ ಒಂದು ವೈಜ್ಞಾನಿಕವಾದಂತ ಒಂದು ರೀಸನ್. ಬಟ್ ಆದ್ರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಆ ಮರಗಳಿಂದ ಕೂಡ ಈ ಕಟ್ಟಡಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಕೂಡ ಆಗ್ಲಿಲ್ಲ. ಇನ್ನು ಮಳೆಯ ನೀರನ್ನ ಸಮರ್ಪಕವಾಗಿ ಮೇಲೆ ಬಿದ್ದಂತಹ ನೀರು ಕೂಡ ಕೆಳಗಡೆ ಹೋದ್ರೆ ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಅಧಿಕಾರಿಗಳು ಕೇವಲ ಹಣದ ಆಸೆಗೋಸ್ಕರ ಇಷ್ಟು ಚೆನ್ನಾಗಿರುವಂತಹ ಒಂದು ಬಿಲ್ಡಿಂಗ್ ಅನ್ನ ಡೆಮಾಲೇಷನ್ ಮಾಡ್ಬೇಕಂತ ಹೇಳಿ ಯಾಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಜೊತೆಗೆ 2017-18 ಸಂದರ್ಭದಲ್ಲೂ ಕೂಡ ಷರತ್ತುಬದ್ಧ ನಿಯಮಾವಳಿಯ ಪ್ರಕಾರ ಈ ಬಿಲ್ಡಿಂಗ್ ಮೇಂಟೆನೆನ್ಸ್ಗೆ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಬಂದಿರುವಂತದ್ದು ಪ್ರತಿ ವರ್ಷ ಕೂಡ. ಆದ್ರೆ ಹಣ ಎಲ್ಲಿ ಹೋಯ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕಾರಣ ನಾನು ಈಗಾಗಲೇ ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸಿದಾಗ ಆ ಒಂದು ಕಟ್ಟಡಗಳಂದ್ರೆ ಶೌಚಾಲಯಗಳಿರ್ಬೋದು ಹೆರಿಗೆ ಒಂದು ವಾರ್ಡ್ ಏನಿತ್ತು ಸೊ ಅದೆಲ್ಲ ಕೂಡ ಒಂದು ಭೂತ್ ಬಂಗ್ಲೆ ರೀತಿಯಾಗಿ ಆಗಿದೆ. ಅಂದ್ರೆ ಬಂದಂತ ಹಣ ಎಲ್ಲಿ ಹೋಯ್ತು ಅನ್ನೋದು ಕೂಡ ಒಂದು ಹೆಚ್ಚ ಪ್ರಶ್ನೆ ಆಗಿರುವಂತದ್ದು. ಮೇಲೆ ಇದ್ದಂತಹ ಮರದ ಮೇಲಿಂದ ಈ ಕಟ್ಟಡದ ಏನಿದೆ ಸೊ ಅಲ್ಲಿದ್ದಂತಹ ಒಂದು ವೆಂಕಟೇಶ್ ಎಲ್ಲಿ ಕ್ಲೀನ್ ಮಾಡ್ತಾ ಇದಾರೆ ಸ್ವಲ್ಪ ಆ ವಿಜುವಲ್ ಅನ್ನ ತೋರಿಸಿ, ಯಾಕಂದ್ರೆ ಇದು ರಾಜ್ ನ್ಯೂಸ್ ಅಭಿಯಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿನೇ BBMP ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಸಿಬ್ಬಂದಿಯನ್ನು ಕಳಿಸಿರ್ತಕ್ಕಂಥದ್ದು. ಸ್ವಲ್ಪ ಅಲ್ಲಿ ಕ್ಯಾಮ್ರಾ ಜೂಮ್ ಮಾಡಿ ಜನಗಳಿಗೆ ಗೊತ್ತಾಗ್ಲಿ. ತೋರಿಸ್ತಾ ಇದ್ದೇವೆ. ಸೊ ಈಗ ನಾವು ಇಡೀ ಬಿಲ್ಡಿಂಗ್ ಅಂದ್ರೆ ಏನು ಆಸ್ಪತ್ರೆ ಕಟ್ಟಡದ ಮೇಲ್ಭಾಗ ಏನಿತ್ತು ಮೇಲ್ಛಾವಣಿ, ಸೊ ಇಡೀ ಆಸ್ಪತ್ರೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕೂಡ ಈ ಕಸದ ರಾಶಿಯಿಂದ ತುಂಬ ಹೋಗಿದೆ. ಅಂದ್ರೆ ಮರಗಳು ಏನು ಆವರಿಸ್ಕೊಂಡಿದೆ ಆ ಮರಗಳಿಂದ ಬಿದ್ದಂತಹ ಎಲೆಗಳಿರ್ಬೋದು, ಚಿಕ್ಕ ಚಿಕ್ಕ ತುಂಬೆಗಳಿರ್ಬೋದು, ರೆಂಬೆಗಳಿರ್ಬೋದು, ಇದೆಲ್ಲವೂ ಕೂಡ ಬಿದ್ದಿದೆ. ಸೊ ಈಗ ನಮ್ಮ ವರದಿಯ ನಂತರ ದಿಢೀರನೆ ಎಚ್ಚಕ್ಕಂತಹ ಬಿಬಿಎಂಪಿ ಸಿಬ್ಬಂದಿ ಒಬ್ಬರನ್ನ ಕಳಿಸಿ ಇಡೀ ಬಿಲ್ಡಿಂಗ್ ಅನ್ನ ಮೇಲೆ ಇದ್ದಂತದನ್ನ ಕ್ಲೀನ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಹೇಳಿ ಕಳಿಸಿದ್ದಾರೆ. ಅದೇ ನಾನು ಈಗಾಗಲೇ ಅವ್ರಿಗೆ ಹೇಳಿದಂಗೆ ಅವ್ರನ್ನ ಕೇಳಿದಂತ ಟೈಮ್ ಅಲ್ಲಿ ಕೂಡ ಅವ್ರು ಹೇಳ್ತಿದ್ರು. ಸೊ ಇದುವರೆಗೂ ಕೂಡ ನಾವು ಬಂದಿಲ್ಲ ಸರ್, ಇಲ್ಲಿ ಕ್ಲೀನ್ ಮಾಡಿಲ್ಲ. ಸೊ ಈಗ ಡೇವಿಡ್ ಅನ್ನೋಂಥವ್ರು ಏನು ಒಂದು ಇನ್ಚಾರ್ಜ್ ಇದ್ದಾರೆ ಅವ್ರು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ, ನಾನು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಸೊ ಇಲ್ಲಿ ಈ ಬಿಲ್ಡಿಂಗ್ ಮೇಲೆ ಬಿದ್ದಂತಹ ನೀರೇನಿದೆ ಅದು ಕೂಡ ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಅವ್ರನ್ನ ಮಾತಾಡ್ಸುವಂತ ಒಂದು ಪ್ರಯತ್ನ ಮಾಡೋ ಕಾರಣ ಮಾತಾಡ್ತಾರ ಏನಂತ ನೋಡೋಣ. ಸರ್ ಎಷ್ಟು ದಿವಸದಿಂದ ಕ್ಲೀನ್ ಮಾಡ್ತಾ ಇದ್ವಿ, ಎಷ್ಟು ದಿವಸ ಆಗಿದ್ದೀವಿ ಬಂದು ಕ್ಲೀನ್ ಮಾಡೋದಕ್ಕೆ? ತುಂಬಾ ದಿವಸ ಆಯ್ತಾ, ಮಳೆ ಬಂದ್ರೆ ಅಂದ್ರೆ ಅನ್ಸಿದ್ದೀವಿ ನೋಡಿ. ಇವಾಗ ಅವ್ರ ಮೇಡಮ್ ಹೇಳಿದ್ದಾರೆ ಡಾಕ್ಟ್ರಮ್ಮ ಅವ್ರೆಲ್ಲ ಕಳ್ಸಿದ್ದಕ್ಕೆ ನಾನು ಬಂದ್ವಿ. ಡೇವಿಡ್ ಅಂದ್ರೆ ಯಾರು, ಯಾರು ಕ್ಲೀನ್ ಮಾಡೋದು ಇನ್ಚಾರ್ಜ್ ಅಂತ ಹೇಳಿದ್ರಲ್ಲ ಅವರು? ಅವರು ನಾನು ಬಿ ಪಿ ಎಂ ಅವ್ರು ಮೇಡಮ್ ಮೇಲೆ ಕಳ್ಸಿದ್ರು. ಅವ್ರು ಮೆಸ್ಸಿಗೆ ಅಂದ್ರೆ ಅವ್ರು ಕಳ್ಸಿದ್ರು. ಏನಂತ ಹೇಳಿ ಕಳ್ಸಿದ್ರು ನಿಮ್ಗೆ? ಯಾರಾದ್ರೂ ಬರ್ತಾರೆ ಮೀಡಿಯಾದವರು ಹೋಗಿ ನೋಡಿ ಅಲ್ಲಿ ಕ್ಲೀನ್ ಮಾಡಿ? ನಿಮ್ಗೇನು ಹೇಳಿಲ್ಲ ಅದನ್ನ? ಮೇಡಮ್ ಮೇಲ್ಗಡೆ ಕ್ಲೀನ್ ಮಾಡಿ.
ಎಷ್ಟು ದಿವಸ ಆಗಿತ್ತು ನೀವೆಲ್ಲ ಹಿಂಚೆ ಹಿಂದೆ ಏನಾದ್ರೂ ಬಂದು ಕ್ಲೀನ್ ಮಾಡಿದ್ರಾ? ಎಷ್ಟು ದಿವಸ ಆಗಿತ್ತು? ಎಷ್ಟು ತಿಂಗಳಾಗಿತ್ತು? ಸುಮಾರು ಒಂದು 2 ವರ್ಷ ಆಯ್ತಾ? 2 ವರ್ಷ 6 ತಿಂಗಳು ಶಿವಸ್, ನಾವು ಶನಿವಾರ ಬಂದು ವರದಿ ಮಾಡದಂತ ಟೈಮಲ್ಲಿ ಕೂಡ ಇಲ್ಲಿದ್ದಂತ ಸಿಬ್ಬಂದಿಗಳ ಒಂದು ಗಮನಕ್ಕೆ ನಾವು ತಂದಿದ್ವಿ. ಸೊ ಆ ಟೈಮಲ್ಲಿ ಕೂಡ ಅವರು ಒಂದಷ್ಟು ಜನ ಸಿಬ್ಬಂದಿಗಳು ಕೇವಲ ಇಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಮೇಂಟೆನೆನ್ಸ್ ಮಾಡೋದಕ್ಕೆ ಒಂದು ಕೇವಲ 10-12 ಜನ ಸ್ಟಾಫ್ ಇರಬೇಕು. ಬಟ್ ಇದ್ದರೆ ನಾವು 3 ಜನ ಇದ್ದೀವಿ ಸರ್. ಇಲ್ಲಿ ಈ ಒಂದು ಆಸ್ಪತ್ರೆ ಏನಾಗಿದೆ ಅಂದ್ರೆ ಬರೀ ಪ್ರಯೋಗಶಾಲೆ ಆಗಿದೆ ಅಂದ್ರೆ ಬರುವಂತಹ ಏನಿದ್ದಾರೆ ಅವ್ರಿಗೆ ಬರೀ ಟೆಸ್ಟ್ ಗಳನ್ನ ಮಾಡುವಂತಹದ್ದು, ಬಿ ಪಿ ಶುಗರ್ ಸೇರಿದಂತೆ ಒಂದು ಗರ್ಭಿಣಿ ಸ್ತ್ರೀಯರು ಯಾರು ಬರ್ತಾರೆ ಅಂತ ಅವ್ರಿಗೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡುವಂತಹ ಒಂದು ಲ್ಯಾಬ್ ಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ಲಿರುವಂತಹ ಒಂದು ಮಿಷಿನ್ ಏನಿದೆ, ಸೊ ಅಲ್ಲಿ ಪ್ರತಿದಿನ ಕೂಡ ಆ ಒಂದು ಮಿಷಿನ್ ಕೂಡ ಕೆಟ್ಟು ನಿಂತಿರುವಂತಹದ್ದಾಗ ಅದಕ್ಕೆ ದುಡ್ಡು ಕೂಡ ಬರ್ತಾ ಇದೆ. ಸೊ ಆದ್ರೆ ಬರ್ತಾ ಇರುವಂತಹ ದುಡ್ಡನ್ನ ಯಾರು ಅಧಿಕಾರಿಗಳು ನೀರು ಕುಡಿತಾ ಇದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ. ಈ ಬಿಲ್ಡಿಂಗ್ ಎಲ್ಲ ಡೆಮೊಲಿಷನ್ ಮಾಡ್ಬೇಕಂತ ಹೇಳಿ ಸಾಕಷ್ಟು ಕೂಡ ಮಾತುಗಳು ಕೇಳಿ ಬರ್ತಾ ಇದ್ರೆ ಇಷ್ಟು ವ್ಯವಸ್ಥಿತವಾಗಿ ಇಷ್ಟು ಚೆನ್ನಾಗಿರುವಂತಹ ಒಂದು ಬಿಲ್ಡಿಂಗ್ ನ ಮೇಂಟೈನ್ ಮಾಡಿದ್ರೆ ಕನಿಷ್ಠ ಚೆನ್ನಾಗಿರ್ತಾ ಇದ್ವಿ. ಈ ಬಿಲ್ಡಿಂಗ್ ಅನ್ನ ಡೆಮೊಲಿಷನ್ ಮಾಡ್ಬೇಕಂತ ಹೇಳ್ತಾರೆ. ಹೆರಿಗೆ ಆಸ್ಪತ್ರೆಯನ್ನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಜೆ ಜೆ ನಗರಕ್ಕೆ. ಆದ್ರೆ ಇಲ್ಲಿ ಕನಿಷ್ಠ ಒಂದು ಓಪಿಡಿ ಅನ್ನಾದ್ರೂ ಮಾಡಬಹುದಾಗಿತ್ತು. ಇಲ್ಲಿ ಒಬ್ಬ ಗೈನಕಾಲಜಿಸ್ಟ್ ಅನ್ನ ನೇಮಕ ಮಾಡಿದ್ರೆ ಇಲ್ಲಿ ಬರುವಂತಹ ಅವರಿಗೆ ಕೂಡ ಇನ್ನಷ್ಟು ಅನುಕೂಲಗಳಾಗ್ತಾ ಇತ್ತು. ಬಟ್ ಅದನ್ನ ಯಾವ್ದನ್ನು ಕೂಡ ಮಾಡಿದ್ರೆ ಇಲ್ಲಿ ಕೇವಲ ಒಂದು ಓಪಿಡಿ, ಕನಿಷ್ಠ ಓಪಿಡಿ ಕೂಡ ಇಲ್ಲದೆ ಇರೋದು ಕೂಡ ಇನ್ನು ಶೋಚನೆ ಅನ್ಬಹುದು. ಇನ್ನು ಜೆ ಜೆ ನಗರದಲ್ಲಿ ಹೆರಿಗೆ ಹಾಸ್ಪಿಟಲ್ ಅನ್ನ ಕೂಡ ಅಲ್ಲೇ ಒಂದು ಜನರಲ್ ಹಾಸ್ಪಿಟಲ್ ಅಲ್ಲಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಇದೇ ಆಸ್ಪತ್ರೆ ಒಂದು ಮರ ಏನಿದೆ ವೆಂಕಟೇಶ್ ನಿಂತಿರುವ ವೆಂಕಟೇಶ್, ನೀವು ಲೈವ್ ಕೊಡ್ತಾ ಇರತಕ್ಕ ಸಂದರ್ಭದಲ್ಲಿ ಮತ್ತೆ ಹಿಂದೆ ಇಬ್ರು ವ್ಯಕ್ತಿಗಳು ಬಂದ್ರು, ಅವ್ರ ಆಸ್ಪತ್ರೆ ಸಿಬ್ಬಂದಿನ ಏನು ಅಂತ ಸ್ವಲ್ಪ ವಿಚಾರಿಸಬಹುದಾ ಅಂತ? ನೀವು ಲೈವ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಮತ್ತೆ ಹಿಂದೆ ಇಬ್ರು ವ್ಯಕ್ತಿಗಳು ಬಂದ್ರು, ಅವ್ರೇನಾದ್ರೂ ಆಸ್ಪತ್ರೆ ಸಿಬ್ಬಂದಿಗಳ ಯಾರು ಅಂತ ಸ್ವಲ್ಪ ವಿಚಾರ ಮಾಡ್ಬೇಕಿತ್ತು. ಅವ್ರನ್ನು ಬೇಕಾದ್ರೆ ಮಾತನಾಡ್ಸಿಲ್ಲ. ಕೇಳುವಂತ ಒಂದು ಪ್ರಯತ್ನ ಅಂದ್ರೆ ನಮಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಸುಮಾಸ್, ಈಗ ಈ ಬಿಲ್ಡಿಂಗ್ ನ ಸ್ವಚ್ಛತೆ ಕಾರ್ಯಕ್ಕೆ ಮಾಡುವಂತ ಟೈಮಲ್ಲಿ ನಮ್ಮ ಈಗಾಗಲೇ ನಮ್ಮ ಚಾನೆಲ್ ನ ಒಂದು ವಾಹಿನಿ ಕೂಡ ಕೆಳಗಡೆ ಇರುವಂತದ್ದು ಅದನ್ನ ನೋಡಿದಾರೆ. ನಾವು ಮೇಲೆ ಬಂದು ಕೇಳಿದಂತ ಟೈಮಲ್ಲಿ ಕೂಡ ಸ್ವಚ್ಛತೆ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳನ್ನ ಕಳಿಸಿದ್ದಾರೆ. ಸೊ ಈಗಾಗಲೇ ಏನು ಕಟ್ಟಡದ ಮೇಲೆ ಇದುವರೆಗೂ ಕೂಡ ಯಾವ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ಬಟ್ ಪೊಲೀಸರು ಬಂದಿದ್ದಾರೆ ಅಂದ್ರೆ ಏನಂತ ಕೇಳುವ ಯಾವಾಗ ಗಮನ ಬಂತು ಸರ್ ನಿಮ್ಗೆ ವಾಟರ್ ಲೀಕೇಜ್ ಆಗಿದೆ? ನಾವು ಶನಿವಾರ ಬಂದು ವರದಿ ಮಾಡಿದ್ವಿ, ಒಂದಷ್ಟು ಲೋಪದೋಷಗಳಲ್ಲಿ ನಿಂತು ಕಟ್ಟಡದ ಮೇಲೆ ಮತ್ತೆ ಒಳಗಡೆ ಎಲ್ಲ ಕೂಡ ಇದ್ರಿಗೂ ಕೂಡ ನಾವು ಗಮನ ತಂದಿದ್ವಿ. ಸೊ ಕೂಡ ಯಾಕೆ ಅದನ್ನ ಗಮನ ಹಾಕ್ತಿಲ್ಲ ಅಂತ ವೈದ್ಯರು ಅಂದ್ರೆ ಅವ್ರು ಬಂದು ಅವ್ರ ಕೆಲಸ ಮಾಡ್ಕೋತಾರೆ. ಇದು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರೆ ಅವ್ರ ಬಂದು ಮಾಡ್ತಾರೆ. ಮೇಡಮ್ಗಳ ಅವ್ರ ಪರ್ಸನಲ್ ಖರ್ಚು ಅವ್ರ ಕೈಯಿಂದ ಹಾಕಿ ಮಾಡ್ತಾರೆ. ಕೆಲವೊಂದ್ಸಲ ಊಟನೇ ಇರುತ್ತೆ ಇದೆಲ್ಲ, ಅದನ್ನ ಮೇಡಮ್ ಅವರಿಂದ ಮಾಡಲ್ಲ. ಇಲ್ಲೇನು ಗುತ್ತಿಗೆದಾರ ಅಲ್ಲ, ಏನಿಲ್ಲ, ಬಂದಾಗ ನೋಡ್ತಾರೆ. ಎಷ್ಟು ದಿವಸ ಆಗಿತ್ತು ನೀವು ಬಂದು ಕ್ಲೀನ್ ಮಾಡಿ? ಇದು ನಮ್ಗಲ್ಲ, ಇದು ನಮ್ ಕೆಲಸ ಆಗಿಲ್ಲ. ಇಲ್ಲಿ ಡಾಕ್ಟರ್ ಗೊತ್ತಿರೋದ್ರಿಂದ, ಅವ್ರು ಯಾರು ಸಿಗ್ತಿರೋದ್ರಿಂದ ಕರ್ದಿ ನಮಗೆ ಪರ್ಸನಲ್ ಆಗಿ ಅವ್ರು ದುಡ್ಡು ಮಾಡ್ಕೊತಾರೆ. ಸರ್, ನಾನೇನ್ ಕೇಳ್ತಾ ಇದ್ದೀನಿ, ಈಗ ಇಷ್ಟು ತಿಂಗಳುಗಳ ಕಾಲ ಇರುವಂತಹ ಸಮಸ್ಯೆ ಯಾರ ಕಣ್ಣಿಗೂ ಬಿದ್ದಿಲ್ಲ. ಈಗ ನಮ್ಮ ರಾಜ್ ನ್ಯೂಸ್ ಚಾನೆಲ್ ಒಂದು ವರದಿಯನ್ನ ಮಾಡುತ್ತೆ, ವರದಿ ಬೆನ್ನಲ್ಲೇ ಅಧಿಕಾರಿಗಳು ನಮಗೆ ಅವರ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಸರ್. ನಮಗ್ ಕೆಲ್ಸ ಕರೆದಿದ್ದಾರೆ, ಏನಿದೆ ನೋಡ್ತೀವಿ ಮಾಡ್ಕೊಡ್ತೀವಿ, ಅದೇ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಯಾಕಂದ್ರೆ ಎಲ್ಲ ಹಳೇದು, ಅವ್ರ ಪರ್ಸನಲ್ ಆಗಿ ಅವ್ರು ನಮ್ ಕೈಯಿಂದ ಕೊಡೋದು ಸರ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇಲ್ಲಿ ನಾವ್ ಯಾವ್ದೇ ಆಗ್ಲಿ ಕಾಂಟ್ಯಾಕ್ಟ್ ಆಗ್ಲಿ ಇದಾಗ್ಲಿ ಯಾವ್ದು ಮಾಡಲ್ಲ. ಆಕ್ಚುಲಿ ಎಲೆಕ್ಟ್ರಿಷಿಯನ್, ಸಣ್ಣಪುಟ ಅದು ಇದು ಹೋಗಿರುತ್ತೆ ಅಂದ್ಬಿಟ್ಟು ಮಾಡ್ತಾರೆ ಅಷ್ಟೇ. ಏನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಅವ್ರೆಲ್ಲ ಹೇಳ್ತಾ ಇರ್ತಾರೆ, ಅವ್ರ ಬಂದ್ ಮಾಡ್ಬೇಕು ಅವ್ರವ್ರ ಕೆಲ್ಸನ. ಎಲ್ಲಾರ್ಗು ಕರ್ದು ಹೇಳೋದು ಅಂತದೇನು ಇಲ್ಲ. ಇದ್ದಾರೆ ಇಲ್ಲಿ, ನಿಜಕ್ಕೂ ಗಮನಿಸ್ಬೇಕಾಗುತ್ತೆ. ಒಂದಷ್ಟು ಆಸಸ್ಪದ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ರಾಜ್ ನ್ಯೂಸ್ ಚಾನೆಲ್ ವರದಿ ಮಾಡಿದ ನಂತರ ಅಧಿಕಾರಿಗಳು ಕೂಡ ಎಚ್ಚರ್ಕೊಳ್ತಾರೆ, ವೈದ್ಯಾಧಿಕಾರಿಗಳು, ಅವ್ರಿಗೆ ಸಂಬಂಧಪಟ್ಟಂತ ಏನು ಸಿಬ್ಬಂದಿ ಏನಿರ್ತಾರೆ ಅವ್ರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಈಗಾಗಲೇ ಏನು ರಾಜ್ ನ್ಯೂಸ್ ಅಲ್ಲಿ ಒಂದು ಸುದ್ದಿ ಬಿತ್ತರ ಆಗ್ತಾ ಇದೆ ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ. ಸೊ ಅದಕ್ಕೆ ಬೇಕಾದಂತಹ ಏನು ನಮ್ಮ ಮರ್ಯಾದೆ ಕೂಡ ಹೋಗ್ಬಿಡುತ್ತೆ ಅಂತ ಹೇಳಿ. ಈಗಾಗಲೇ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಬಿಬಿಎಂಪಿ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ, ಮೇಲೆ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ದಿವಸಗಳ ಕೂಡ ಇಲ್ಲದೆ ಇದ್ದಂಥದ್ದು ಸಡನ್ ಆಗಿ ಬಿಲ್ಡಿಂಗ್ ಮೇಲೆ ಲೀಕೇಜ್ ಆಗ್ತಾ ಇದೆ, ನಾವು ಕ್ಲೀನ್ ಮಾಡಕ್ ಬಂದಿದ್ದೀವಿ, ನಮಗೂ ಅದಕ್ಕೂ ಏನಿಲ್ಲ ಸರ್, ಮೇಡಮ್ ಅವ್ರಿಗೆ ದುಡ್ಡು ಕೊಡ್ತಾರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇದು ನಿಜಕ್ಕೂ ಎಲ್ಲ ಒಂದ್ ಕಡೆ ನಮ್ಮ ರಾಜ್ ನ್ಯೂಸ್ ಚಾನೆಲ್ ನ ವರದಿಯಿಂದ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಭಯ ಬೀಳ್ತಾ ಇದಾರೆ. ನಿಜಕ್ಕೂ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದ್ರೆ ಒಳ್ಳೇದು.
ವೆಂಕಟೇಶ್ ಅಂದ್ರೆ ಆಸ್ಪತ್ರೆಯ ಒಂದು ಆಸ್ಪತ್ರೆ ಸ್ವಚ್ಛತೆ ಆಗಬೇಕು, ಆಸ್ಪತ್ರೆ ಕ್ಲೀನ್ ಆಗಬೇಕು ಅಂತಂದ್ರೆ ರಾಜ್ ನ್ಯೂಸೇ ಹೋಗ್ಬೇಕಾಯ್ತು ಅಲ್ಲಿ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಆಸ್ಪತ್ರೆ ಮೇಲೇನೆ ಸುಮಾರು ಲೋಡ್ಗಳಷ್ಟು ಕಸ ಬಿದ್ದಿದೆ, ಇನ್ನು ಆಸ್ಪತ್ರೆ ಒಳಗಡೆ ಎಷ್ಟು ಇರಬೇಡ ಅಂತ ಅಂದ್ರೆ ಸ್ವಚ್ಛ ಮಾಡ್ಲಿಕ್ಕೆ ರಾಜ್ ನ್ಯೂಸೇ ಹೋಗ್ಬೇಕಾಯ್ತಾ ಅಂತ ಅಲ್ಲಿಗೆ. ಖಂಡಿತ ಶಿವಾಜ್, ಯಾಕಂತೇಳಿದ್ರೆ ನಮ್ಮ ರಾಜ್ ನ್ಯೂಸ್ ಈಗ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಸಾಕಷ್ಟು ಅಭಿಯಾನಗಳನ್ನ ಮಾಡ್ತಾ ಇದೆ. ರಸ್ತೆ ಗುಂಡಿ ಆಗಿರಬಹುದು, ರಾಜ್ ಕಾಲುವೆಗಳಾಗಿರಬಹುದು, ಹೀಗೆ ಸರಿ ಏನೇನು ಸಮಾಜದಲ್ಲಿ ಅವ್ಯವಸ್ಥೆಗಳು ತುಂಬಿಕೊಂಡಿದೆ, ಮತ್ತೆ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆ ಪ್ರಮುಖವಾಗಿ ನಾವು ಅದನ್ನು ಕೂಡ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡಿ ಸಂಬಂಧಪಟ್ಟಂತ ಏನು ಆರೋಪಿಗಳಿದೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೂಡ ಕೊಡಿಸಿರುವಂತಹ ಒಂದು ಹೆಮ್ಮೆ ಕೂಡ ನಮ್ಮ ವಾಹಿನಿಗಿದೆ. ಅದೇ ರೀತಿ ಈಗ ಈ ಒಂದು ಆಸ್ಪತ್ರೆಗಳ ಅವ್ಯವಸ್ಥೆಗಳ ಕುರಿತು ನಾವು ಒಂದು ಸುದ್ದಿ ಮಾಡ್ತಾ ಇದ್ದೇವೆ. ತಕ್ಷಣ ಒಂದಷ್ಟು ಆಸ್ಪತ್ರೆಗಳನ್ನ ಹುಡುಕಿ ಸಾಕಷ್ಟು ಕೂಡ ನಾವು ಶ್ರಮವನ್ನ ವಹಿಸಿ ಇಂತಹ ಆಸ್ಪತ್ರೆಗಳನ್ನ ಹುಡುಕಿ ಸೊ ಇಲ್ಲಿದ್ದಂತಹ ಒಂದು ಅವ್ಯವಸ್ಥೆಗಳ ಬಗ್ಗೆ ಜನರಿಗೆ ತೋರಿಸಬೇಕು, ಅಧಿಕಾರಿಗಳನ್ನು ಎಚ್ಚೆತ್ತಿಸಿಕೊಳ್ಬೇಕು ಅಂತ ಹೇಳಿ ನಾವು ಕೂಡ ಮುಂದಾದ್ವಿ. ಈಗ ಈ ತಕ್ಷಣಕ್ಕೆ ಮೇಲೆ ಬಂದಿರುವಂತದ್ದು, ಈಗ ಮಳೆಗಾಲದಲ್ಲಿ ಸಾಕಷ್ಟು ಕಡೆ ಬಂದು ಕೆಲಸವನ್ನ ಮಾಡಬಹುದಾಗಿತ್ತು ಅವರು, ಆಗ ಬಿಟ್ರು, ರಾಜ್ ನ್ಯೂಸೇ ಬಂತು. ಸೊ ನೀವು ಹೇಳದಂಗೆ ನಮ್ಮ ಸುದ್ದಿ ವಾಹಿನಿ ಇಲ್ಲಿ ಬಂದು ನಮ್ಮ ವರದಿಗಾರರು ಸೇರಿದಂತೆ ನಾನು ಸೇರಿದಂತೆ ನಮ್ಮ ಒಂದು ಸಹೋದ್ಯೋಗಿಗಳೆಲ್ಲ ಕೂಡ ಸಾಕಷ್ಟು ಕಡೆ ಆ ಒಂದು ಕೆಲಸವನ್ನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೂಡ ರವಾನೆ ಆಗ್ತಾ ಇರುವಂತದನ್ನ. ಸೊ ಇದು ಆಸ್ಪತ್ರೆಯ ಮೇಲಿನ ಒಂದು ಚಿತ್ರಣ. ಸಾಧ್ಯವಾದ್ರೆ ನಾನು ನಿಮಗೆ ಒಳಗಡೆ ಇರುವಂತಹ ಒಂದಷ್ಟು ಏನು ಅವ್ಯವಸ್ಥೆಗಳಿದೆ ಅದನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀನಿ. ತೋರಿಸಿ ತೋರಿಸಿ ವೆಂಕಟೇಶ್, ಅಲ್ಲಿ ಏನೆಲ್ಲ ಅವ್ಯವಸ್ಥೆಗಳಿದೆ, ಏನಾಗಬೇಕು, ಸರ್ಕಾರ ಎಷ್ಟು ಕಾಸು ಕೊಡ್ತಾ ಇದೆ, ಎಷ್ಟು ಸಿಬ್ಬಂದಿಗಳು ಬೇಕಿತ್ತು, ಎಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಹಾಗಾದರೆ ಹೆರಿಗೆಗೆ ಬರತಕ್ಕಂಥ ಒಂದು ಮಹಿಳೆಯರ ಸ್ಥಿತಿಗತಿ ಅಲ್ಲಿ ನೋಡಿಬಿಟ್ರೆ, ಒಂದು ಮಹಿಳೆಯರು ಬರಬೇಕಾ, ಮಗುಗಳು ಹಸುಗೂಸುಗಳ ಒಂದು ಸ್ಥಿತಿ ಯಾವ ರೀತಿ ಇರಬೇಕು, ನೀವು ಅಲ್ಲಿ ಯಾರ್ಯಾರಿದ್ದಾರೆ, ಆ ಆಸ್ಪತ್ರೆಯ ಇಂಚಿಂಚು ಒಂದು ಓಡಾಡಿ ಅಲ್ಲಿ ಯಾರ್ಯಾರ ಸಿಬ್ಬಂದಿಗಳಿದ್ದಾರೆ, ಯಾವೆಲ್ಲ ಅಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ವೆಂಕಟೇಶ್. ಎಸ್, ಥ್ಯಾಂಕ್ ಯು ವೆಂಕಟೇಶ್, ಇಷ್ಟೊತ್ತು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ರಿ. ವೆರಿ ಗುಡ್ ವರ್ಕ್, ಇದನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಜೊತೆಗೆ ಸ್ಥಳೀಯ DHO ಅಧಿಕಾರಿಯನ್ನ ಕೂಡಲೇ ಸಂಪರ್ಕ ಮಾಡಿ ಸರ್ಕಾರದ ಕಣ್ಣು ತೆರೆಸುವಂತ ಪ್ರಯತ್ನ ಮಾಡಿ. ಇದು ಆರಂಭಿಕ ರಾಜ್ ನ್ಯೂಸ್ನ ಪ್ರಯತ್ನದ ಯಶಸ್ಸು. ಈ ಯಶಸ್ಸಿಗೆ ಇಡೀ ರಾಜ್ಯದ ಜನತೆ ಕೂಡ ಸಾಕ್ಷಿ ಆಗ್ತಾರೆ. ಯಾಕೆಂತಂದ್ರೆ ಇಡೀ ರಾಜ್ಯದ ಜನತೆ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ, ನಾವು ಯಾವುದೇ ಅಭಿಯಾನ ಮಾಡಿದ್ರು ಕೂಡ ಸದಾ ನಮ್ಮ ಬೆನ್ನನ್ನು ತಟ್ಟುವಂತ ಪ್ರೋತ್ಸಾಹ ಇದೆಯಲ್ಲ, ಆ ಪ್ರೋತ್ಸಾಹದ ಒಂದು ಕೈಗನ್ನಡಿ ಈ ಒಂದು ಅಚೀವ್ಮೆಂಟ್.